ಹೊಸ ವರ್ಷಾಚರಣೆ ಪ್ಲಾನ್ ಮಾಡಿಕೊಂಡಿದ್ದ ಯುವ ಸಮುದಾಯಕ್ಕೆ ಬಿಗ್ ಶಾಕ್ ಕಾತಿದೆ. ಅಲ್ಲಿಗೆ ಹೋಗಬೇಕು, ಮೋಜು ಮಾಡಬೇಕು, ಇಲ್ಲಿಗೆ ಹೋಗಿ ಮಸ್ತಿ ಮಾಡಬೇಕು ಎಂದು ಕನಸು ಕಂಡಿದ್ದ ಜನತೆಗೆ ಅರಣ್ಯ ಇಲಾಖೆ ಮತ್ತು ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಅಯ್ಯೋ, ಇವರೇನಪ್ಪ ಹೇಳ್ತಿದ್ದಾರೆ, ಎಲ್ಲಿ ಬಿಗ್ ಶಾಕ್ ನಡೆದಿದೆ, ಯಾವುದಕ್ಕೆ ಬ್ರೇಕ್ ಹಾಕಿದ್ದಾರೆ ಅಂತ ಕನ್ಫ್ಯೂಸ್ ಆಗಿದ್ದೀರಾ ಅಲ್ವಾ? ಈ ಸ್ಟೋರಿ ನೋಡಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಹೊಸ ವರ್ಷಾಚರಣೆ ಪ್ಲಾನ್ನಲ್ಲಿದ್ದ ಯುವ ಸಮುದಾಯಕ್ಕೆ ಬಿಗ್ ಶಾಕ್. ಸೋಮವಾರ ರಾತ್ರಿ ಬಂಡೀಪುರ ನಂದಿ ಬೆಟ್ಟ ಮುತ್ತತ್ತಿ ಕ್ಲೋಸ್. ಹೊಸ ವರ್ಷ ಬಂತಂದ್ರೆ ಸಾಕು, ಎಲ್ಲಿ ನೋಡಿದ್ರೂ ಮೋಜು ಮಸ್ತಿ. ಪ್ರಕೃತಿ ಮಡಿಲ ಸೀರಿಯಲ್ಲಿ ಮಧ್ಯೆ ಸೇವಿಸಿ ಡಿಜೆ ಸಾಂಗ್ಸ್ಗೆ ಹೆಜ್ಜೆ ಹಾಕಿದ್ರೆ ಆ ಮಜವೇ ಬೇರೆ. ಆದ್ರೆ ಈ ಬಾರಿ ಪರಿಸ್ಥಿತಿ ಹಾಗಿಲ್ಲ. ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಮೋಜು ಮಸ್ತಿಗೆ ಬ್ರೇಕ್ ಹಾಕಲಾಗಿದೆ. ಸೋಮವಾರ ರಾತ್ರಿಯಿಂದ ಜನವರಿ ಬೆಳಿಗ್ಗೆ 10 ಗಂಟೆಯವರೆಗೆ ಪ್ರವೇಶ ನಿಷೇಧಿಸಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹೊಸ ವರ್ಷಾಚರಣೆಗೆ ಅರಣ್ಯ ಇಲಾಖೆ ನಿರ್ಬಂಧ ಹೇರಿದೆ. ಪ್ರವಾಸಿಗರಿಗೆ ಕೊಠಡಿಗಳನ್ನು ನೀಡದಂತೆ ರೆಸಾರ್ಟ್ಗಳು ಹೋಟೆಲ್ಗಳಿಗೆ ಸೂಚಿಸಿದೆ. ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಹೊಂದಿಕೊಂಡಿರೋ ಎಲ್ಲ ಖಾಸಗಿ ರೆಸಾರ್ಟ್ಗಳು ಲೌಡ್ ಸ್ಪೀಕರ್ ಹಾಕಿ ಕುಣಿಯುವುದು, ಪಟಾಕಿ ಸಿಡಿಸಿ ಸಂಭ್ರಮಕ್ಕೂ ಬ್ರೇಕ್ ಹಾಕಿದೆ. ಒಂದು ವೇಳೆ ಪಟಾಕಿ ಸಿಡಿಸುವುದು, ಡಿಜೆ ಸಾಂಗ್ಸ್ ಹಾಕಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅರಣ್ಯ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. 31ನೇ ತಾರೀಕಿಗೆ ಮಾತ್ರ ನಾವು ಯಾವುದೇ ಪ್ರವಾಸಿಗರಿಗಲಿ ಎಲ್ಲಿ ನಾವು ಯಾರಿಗೂ ಕೂಡ ಅದನ್ನು ರಿಸರ್ವ್ ಮಾಡ್ತಾಯಿಲ್ಲ. ಮುಖ್ಯ ಉದ್ದೇಶ ಅಂದರೆ 31ನೇ ತಾರೀಕು ಎಲ್ಲ ಒಂದು ಆಚರಣೆಯ ಒಂದು ಹೆಸರಲ್ಲಿ ಭಾಳಷ್ಟು ಗಲಾಟೆಗಳು ಮತ್ತು ಸೌಂಡು ಮ್ಯೂಸಿಕ್ಗಳು ಹಾಕೊಂಡು ಚಾನ್ಸಸ್ ಜಾಸ್ತಿ ಇದೆ ಅಂತೇಳಿ ವನ್ಯಜೀವಿಗಳಿಗೆ ಒಂದು ತೊಂದರೆ ಆಗಬಾರ್ದು ಅಂತ ಉದ್ದೇಶದಿಂದ ನಾವು ಯಾರಿಗೂ ಕೂಡ 31ನೇ ತಾರೀಕು ರಿಸರ್ವ್ ಮಾಡ್ತಾಯಿಲ್ಲ. ಅದೇ ರೀತಿಯಾಗಿ ನಮ್ಮ ಸುತ್ತಮುತ್ತಲಿನ ಒಂದು ಎಲ್ಲ ರೆಸಾರ್ಟ್ಗಳಿಗೆ ಕೂಡ ನಾವು ಈಗಾಗಲೇ ಸೂಚನೆ ಕಳಿಸಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಈ ಆಚರಣೆಯ ಒಂದು ಹೆಸರಲ್ಲಿ ಏನು ಜೋರಾಗಿ ಆರ್ಕೆಸ್ಟ್ರಾಗಳನ್ನ ಹಾಕೋದು ಮತ್ತು ಹೈ ಫ್ಲಡ್ ಲ್ಯಾಂಪ್ ಹಾಕೋದು ಮತ್ತು ಯಾವುದೇ ರೀತಿಯ ಒಂದು ಡಿಸ್ಟರ್ಬೆನ್ಸ್ ಆಗುವಂಥ ಯಾವುದೇ ಕಾರ್ಯಕ್ರಮಗಳು ಮಾಡಬಾರ್ದು ಅಂತ ಕೂಡ ಸೂಚನೆ ಕೊಟ್ಟಿದ್ದೀವಿ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿ ಧಾಮದಲ್ಲಿ ಹೊಸ ವರ್ಷಾಚರಣೆಗೆ ಪೊಲೀಸರು ನಿಷೇಧ ಹೇರಿದ್ದಾರೆ. December 31ರ ಸಂಜೆ 4ರಿಂದ January 1ರ ಬೆಳಗ್ಗೆ 8 ಗಂಟೆವರೆಗೆ ಪ್ರವೇಶ ನಿಷೇಧ ಹೇರಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ದಾರೆ. 2019 ಹೊಸ ವರ್ಷದ ಪ್ರಯುಕ್ತವಾಗಿ ನಮ್ಮ ಜಿಲ್ಲೆಯ ಪ್ರವಾಸಿ ತಾಣ ಆದ ನಂದಿಗಿರಿಧಾಮ ಬೆಟ್ಟ ಏನಿದೆ, 31 ಡಿಸೆಂಬರ್ ಸಂಜೆ 4 ಗಂಟೆಯಿಂದ January 1 ಬೆಳಗ್ಗೆ 8 ಗಂಟೆವರೆಗೂ ಅಲ್ಲಿ ಸಾರ್ವಜನಿಕರಿಗೆ ನಿಷೇಧ ಮಾಡಲಾಗಿದೆ. ಕಾನೂನು ಸುವ್ಯವಸ್ಥೆ, ಟ್ರಾಫಿಕ್ ರಿಲೇಟೆಡ್ ಮತ್ತು ಪಬ್ಲಿಕ್ ನ್ಯೂಸೆನ್ಸ್ ಅವಾಯ್ಡ್ ಮಾಡೋ ಕಾರಣಕ್ಕಾಗಿ. ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ KRSನ ಯಡ್ಮುರಿ, ಬಲ್ಮುರಿ ಸೇರಿದಂತೆ ಕಾವೇರಿ ನದಿ ಪಾತ್ರದ ಪ್ರವಾಸಿ ತಾಣಗಳಿಗೆ ಪ್ರವೇಶ ನಿರ್ಬಂಧ ಹೇರಲಾಗಿದೆ. ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಪ್ರವಾಸಿ ತಾಣಕ್ಕೆ ಪೊಲೀಸ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ. ಮುತ್ತತ್ತಿಯಲ್ಲಿ ಸೋಮವಾರ ಬೆಳಗ್ಗೆ 10 ಗಂಟೆಯಿಂದ ಮಂಗಳವಾರ ರಾತ್ರಿ 1 ಗಂಟೆಯವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರುಜಾ ಟಿವಿ.